ಅವರಿಗೆ ನೀವೇನೋ ಬಹಳ ಹೇಳಿದ್ರಿ ನಮ್ಮ ಯಡಿಯೂರಪ್ಪನವರು ಮಾತ್ರ ಧೈರ್ಯವಾಗಿ ಹೇಳಿದ್ರು ಅಂತ ಈ ತರ ಪರಿಸ್ಥಿತಿ ಯಾವ ಕಾಲದಲ್ಲಿ ಬಂದಿತ್ತು ಪ್ರವಾಹ ಈ ತರ 100 ವರ್ಷದ ಪ್ರವಾಹ ಬಂದಿತ್ತು ಸಲ ಅಂತ ಅಲ್ಲ ಈಗ ಬಂದು ನಿಲ್ಲಿಸ್ಬಿಟ್ಟು 5 ನಿಮಿಷದಲ್ಲಿ ಮಾನ್ಯ ಅಧ್ಯಕ್ಷರೇ ಅದರಿಂದ ಇವರು ಈ ಸಾಲದ ಸುಳಿಗೆ ರಾಜ್ಯ ಈಗಾಲೇ ಸಿಕ್ಕಾಕೊಂಡಿದೆ ಇನ್ನು ಅದೋಗತಿ ಕೊಟ್ಟೋಗ್ಬಿಡುತ್ತದೆ ಈ ರಾಜ್ಯದಲ್ಲಿ ನನ್ನ ಪ್ರಕಾರ ಇಫ್ ದೇ ಡೋಂಟ್ ಕಟ್ ಡೌನ್ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಇಫ್ ದೇ ಡೋಂಟ್ ಟ್ರೈ ಟು ಡಿಕ್ರೀಸ್ ದಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ನೋಡಿ ನಮ್ಮ ಕಾಲದಲ್ಲಿ 77 ಇದ್ದದು 17 18 ರಲ್ಲಿ ಟುಡೇ ಇಸ್ ಮೋರ್ ದನ್ 90% ರೇ ಈ ಪುಸ್ತಕ ನಿಮ್ದು ಯಾರು ಯಾರು ಕೊಟ್ಟಿರೋರು ಇದು ಇಟ್ ಇಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓನ್ಲಿ ಬಿಡ ಫಿಸ್ಕಲ್ ಪ್ಲಾನ್ ಯಾರು ತಯಾರು ಮಾಡಿರೋದು ನಾನು ತಯಾರು ಮಾಡಿದ್ದೀನಾ ಇಂದ್ರೆ ಅದು ಓದ್ರಿ ಓಕೆ ಈಗ ಅಲ್ಲ ಈಗ ಅದರಿಂದ ನಿಮ್ಮ ಉತ್ತರದಿಂದ ನಾವು ಸಮಾಧಾನ ಬಂದಿಲ್ಲ ರಾಜ್ಯನ ಆಳ್ ಮಾಡಕ ಕೊಟ್ಟಿದ್ದೀರಿ ನೀವು ದಿವಾಳಿ ಮಾಡಕ ಕೊಟ್ಟಿದ್ದೀರಿ ನಾವು ಇದನ್ನ ವಿರೋಧ ಮಾಡಿ ಈ ಬಿಲ್ ಅನ್ನು ವಿರೋಧ ಮಾಡಿ ವಿಲ್ ವಾಕ್ ಔಟ್ ಚೆನ್ನಾಗಿ ಇದ್ದಿದ್ದ ಕಾಲದಲ್ಲಿ ಸಾಲ ತಗೊಂಡು ಅಭ್ಯಾಸ ಮಾಡಿ ಅಲ್ಲ ಅಲ್ಲ ಚೆನ್ನಾಗಿ ಇದ್ದಿದ್ದ ಕಾಲದಲ್ಲಿ ಎಷ್ಟು ಲಯಬಿಲಿಟಿ ನಾವೇ ಅಧ್ಯಕ್ಷರೇ ಪರ್ಯಾಲೋಚನೆ ಮಾಡಕ ಅಂತ ಕೇಳ್ತೀನಿ ಹಾಳು ಮಾಡ್ತಾ ಇದ್ದೀರಿ ಪರ್ಯಾಲೋಚನೆ ಎಲ್ಲ ಹಾಳು ಮಾಡ್ತಾ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ 2020ನೇ ಸಾಲಿನ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕವನ್ನು ಕಂಡಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡನೇ ಕಂಡವು ವಿಧೇಯಕದ ಅಂಗವಾಗಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಈಗ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು ಮಾನ್ಯ ಅಧ್ಯಕ್ಷ ವಿಧೇಯಕವನ್ನ ಅಂಗೀಕರಿಸಬೇಕು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ 2020ನೇ ಸಾಲಿನ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ವಿಧೇಯಕವನ್ನು